Radhe Radhe Nannarasi Radhe. ಸಾಕು ಕೈಲಾಶ್ ನನ್ಗೆ. ತಿನ್ನೋಳಗ್ ಗೊತ್ತ ತಿನ್ನೋನಗ್ ಗೊತ್ತ, ನಾನ್ ಸಾಕು ಅನ್ನೋವರೆಗೂ ನೀನ್ ತಿಂತಾನೆ ಇರ್ಬೇಕು. ನಾನ್ ಸಾಕು ಅಂತ ಹೇಳಕ್ ಶುರು ಮಾಡಿ 5 ನಿಮಿಷ ಆಯ್ತು, ಆದ್ರೂ ನೀನ್ ತಿನ್ನಿಸ್ತಾನೆ ಇದ್ಯಾ? ಬೆಳೆಯೋ ಹುಡುಗಿ ನೀನು, ತಿನ್ಬೇಕು. ನಾನ್ ಬೆಳೆಯೋ ಹುಡುಗಿನ? ಸರಿ, ನೀನೇನ್ ಮತ್ತೆ? ನಾನು ಅಷ್ಟೇ ಹೇಳಿಲ್ವಾ ನಿನಗೆ, ನನಗೆ ಇನ್ನು 18 ವರ್ಷ ಅಂತ. ಓ, ಹಲೋ ಹೇಳಿ ಸರ್. ಇಲ್ಲಿ ವೈದ್ಯ ಅನ್ನೋ ಪೇಷಂಟ್ ಇದಾರಲ್ಲ, ಅವ್ರು ಯಾವ ರೂಮಲ್ಲಿ ಇರೋದು? ಈ ರೂಮಲ್ಲಿದ್ದಾರೆ ಸರ್. ಸರಿ, ನೀನು ಹೋಗಪ್ಪ. ಸರಿ ಸರ್. ಎಲ್ಲಿ ಇಂದ್ರಾಣಿ ನಿಮ್ಮನ್ನ ನೋಡ್ಬಿಡ್ತಾಳೆ ಅಂತ ಭಯ ಆಗಿತ್ತು ನಮ್ಗೆ. ಸರಿ ಅಗಸ್ತ್ಯ, ಇಂದ್ರಾಣಿ ಬರ್ತಾಳೆ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ಜ್ಯೋತಿ ಫೋನ್ ಮಾಡಿ ಹೇಳಿದ್ರು. ಜ್ಯೋತಿನ? ನನಗೆ ಯಾಕೋ ಈ ಜ್ಯೋತಿ ಮೇಲೆ ನಂಬಿಕೆ ಇಲ್ಲ ಅಗಸ್ತ್ಯ. ನನಗೂ ನಂಬಿಕೆ ಇಲ್ಲ. ದುಡ್ಡುಗೋಸ್ಕರ ಮನೆಯವ್ರಿಗೆ ಮೋಸ ಮಾಡಕ್ ಒಪ್ಕೊಂಡಿರೋರ್ನ ಹೇಗಪ್ಪ ನಂಬುದು? ನೀನ್ ಹೇಳೋದು ಸರಿನೆ. ನಮ್ಮ ಹುಷಾರಲ್ಲಿ ನಾವಿರ್ಬೇಕು ಅಗಸ್ತ್ಯ. ಅಷ್ಟೇ ಅಂಜರ, ನಾನೇನೋ ಅವ್ರ ಮನ್ಸು ಬದಲಾಯಿಸಿ ನಮ್ಮ ಕಡೆ ಬರ್ತಾರೆ ಅಂತ ಹೇಳ್ತಾ ಇಲ್ಲ, ಅಥವಾ ಅವ್ರನ್ನ ನಂಬ್ಕೊಂಡೂ ಇಲ್ಲ. ಎಲ್ಲಿ ತನಕ ನಮಗ್ ಉಪಯೋಗ ಆಗತ್ತೋ ಅಲ್ಲಿ ತನಕ ಅವ್ರ ಮಾತು ಕೇಳೋಣ. ಮರ್ತೋಯ್ತು, ನನ್ನೊಬ್ಬನ್ನೇ ಮೀಟ್ ಮಾಡ್ಬೇಕು ಅಂತ ಕರೆದಿದ್ದಾರೆ. ರೆಸ್ಟೋರೆಂಟ್ ಬಾ, ಮಾತಾಡ್ಬೇಕು ಅಂತ ಕರೆದಿದ್ದಾರೆ. ಏನು ಮಾತಾಡ್ಬೇಕು ಅಂತ ಹೇಳಿಲ್ವಾ ಅವಳು? ಇಲ್ಲಪ್ಪ, ಏನೂ ಹೇಳಿಲ್ಲ. ನಾನು ಹೋಗಿ ಮಾತಾಡ್ಕೊಂಬರ್ತೇನೆ. ಅಗಸ್ತ್ಯ ಜೋಪಾನ. ಹುಷಾರು ಅಂಜರ. ಅಪ್ಪ ಹೋಗ್ಬರ್ತೇನೆ, ಹುಷಾರು. ಅಂತೂ ಹಾಸ್ಪಿಟಲ್ ಸೇರ್ಕೊಂಡು ಆಪರೇಷನ್ ಮಾಡಿಸ್ಕೊಂಬಿಟ್ಟು ನನ್ನ ಮುಂದೆ ನಮ್ಮ ಅಕ್ಕನ ಮಾತನ್ನ ಮೀರಲ್ಲ ಅಂತ ನಾಟಕ ಮಾಡಿ ನನ್ನ ಬೆನ್ನಿಂದನೆ ನನಗೆ ಗೊತ್ತಿಲ್ಲದಾಗ ಹಾಸ್ಪಿಟಲ್ ಸೇರ್ಕೊಂಡೆ. ಅದು ಅಕ್ಕ, ನನಗೆ ಗೊತ್ತು ನೀನೇನು ಹೇಳ್ತೀಯ ಅಂತ. ಇಷ್ಟಿನ ಇಂಚರ ಇದ್ಲು ನಿನ್ ಜೊತೆ, ಅವಳ ಜೊತೆ ಸೇರ್ಕೊಂಡು ನೀನು ಆಟ ಆಡಿದೆ. ಇನ್ನು ಮುಂದೆ ಇಂಚರ ಇರಲ್ಲ, ಏನು ಆಟ ಆಡ್ತೀಯ ನೀನು? ಇಂಚರ ಇಲ್ಲ ಅಂದ್ರೆ ಮನೆಯಿಂದ ಓಡಿಸ್ಬಿಟ್ಟೆ.
ಬೆನ್ನಿಗೆ ಚೂರಿ ಹಾಕುವಂತ ನಸ್ಕುನಿ ಅವಳು. ಡಾಕ್ಟರ್ ಬಂದ್ರು. ಏ ಡಾಕ್ಟ್ರಮ್ಮ, ಇವಳನ್ನ ಕಳಿಸ್ಕೊಡು, ನಾನು ಮನೆ ಕರ್ಕೊಂಡು ಹೋಗ್ಬೇಕು. ನೋನು, ಅವ್ರನ್ನ ಈಗಲೇ ಕಳ್ಸೋಕ್ಕಾಗಲ್ಲ, ಅವರು ಇನ್ನೂ ಎರಡು ದಿನ ಹಾಸ್ಪಿಟ್ಲಲ್ಲಿ ಇರಬೇಕಾಗತ್ತೆ. ನಾನು ಹೇಳ್ತಾ ಇದ್ದೀನಲ್ವಾ ಕಳಿಸ್ಕೊಡು ಅಂತ, ಕಳಿಸ್ಕೊಡು ಅಷ್ಟೇ. ಅವರಿಗೆ ಮನೇಲಿ ತೊಂದರೆ ಆಗುತ್ತೆ, ಇವಳು ಇಲ್ಲೇ ಇದ್ರೆ ನನಗೆ ತೊಂದರೆ. ಅಮ್ಮ ಮಾದ್ರಿ ಏನಾಗುತ್ತೆ, ಸಾಯ್ತಾಳ? ಸಾಯ್ಲಿ, ನನ್ನ ಕಣ್ಣು ಮುಂದೆ ನನ್ನ ಮನೇಲೇ ಸಾಯ್ಲಿ. ನನ್ನ ತಂಗಿನ ನನ್ನ ಜೊತೆನಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಸರಿ, ಇಷ್ಟೇ ವಿಷಯ. ಅಭಿ, ನೀನು ಮುದ್ದಿನ ಚಿಕ್ಕಮ್ಮನ ಮನೆ ಕರ್ಕೊಂಡು ಹೋಗೋಣ. ಏನೋ ಇಂಪಾರ್ಟೆಂಟ್ ಮಾತಾಡ್ಬೇಕು ಅಂತ ಹೇಳಿದ್ರಿ. ಮುಖ್ಯವಾದ ವಿಷಯನೇ ಜೀವನದ ವಿಷಯ. ಜೀವನದ ವಿಷಯನ? ಯಾರ ಜೀವನದ ವಿಷಯ? ನಿನ್ ಜೀವನದ ವಿಷಯ ಅಗಸ್ತ್ಯ. ಯಾಕ್ರಿ, ಏನೇನೋ ಮಾತಾಡ್ತಾ ಇದ್ದೀರಾ? ನೇರವಾಗಿ ವಿಷಯಕ್ಕೆ ಬರ್ತೀರಾ? ನಾನು ನಿನ್ ಮದ್ವೆ ವಿಷಯ ಮಾತಾಡಕ್ ಬಂದಿದ್ದೀನಿ. ನನ್ ಮದ್ವೆ ವಿಷಯನ ನೀವ್ ಯಾಕ್ರಿ ಮಾತಾಡ್ತಾ ಇದ್ದೀರಾ? ನನ್ ಮದ್ವೆಗೂ ನಿಮ್ಗೂ ಏನ್ ಸಂಬಂಧ? ನಿಜ, ಸದ್ಯಕ್ಕೆ ಏನೂ ಸಂಬಂಧ ಇಲ್ಲ, ಆದ್ರೆ ಬೆಳೆಸೋಣ ಅಂತ. ನೀನು ನನ್ ಮಗಳನ್ನ ಮದ್ವೆ ಆಗ್ಬೇಕು. ವಾಹ್, ಏನ್ ಹೇಳ್ತಿದ್ದೀರ? ಹೌದು, ನೀನ್ ನನ್ ಮಗಳ ಮೇಘನ್ನ ಮದ್ವೆ ಆಗ್ಬೇಕು. ನಾನು ನಿಮ್ ಮಾತನ್ನ ತಪ್ಪಾ ಕೇಳಿಸ್ಕೊಂಡೆ ಅನ್ಸುತ್ತೆ. ಇಲ್ಲ ಇಲ್ಲ, ಸರಿಯಾಗೆ ಕೇಳಿಸ್ಕೊಂಡಿದ್ಯಾ, ಮೇಘನ್ನ ಮದ್ವೆ ಆಗ್ಬೇಕು. ನೀನು ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಏನ್ ಅಗಸ್ತ್ಯ, ಇಂಥ ವಿಷಯದಲ್ಲಿ ತಮಾಷೆ ಮಾಡೋಷ್ಟು ದಡ್ಡತನ ಇಲ್ಲ ನನಗೆ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನನ್ನ ಮಗಳನ್ನ ನೀನು ಮದ್ವೆ ಮಾಡ್ಕೋಬೇಕು. ಅಲ್ಲ, ಮೇಘನ್ಗೆ ನಾನು ಅತ್ತೆ ಮಗ ಆಗ್ಬೇಕು. ಅದಕ್ಕೆ ಹೇಳ್ತಿದ್ದೀನಿ, ಅತ್ತೆ ಮಗನ್ನ ಮದ್ವೆ ಆಗಬಹುದು. ನಮ್ ಕಡೆ ನೀನು ಮದ್ವೆ ಆಗೋದ್ರಿಂದ ಎಲ್ರಿಗೂ ಒಳ್ಳೇದಾಗತ್ತೆ. ಅದನ್ನ ನೀವ್ ಹೇಗ್ ನಿರ್ಧಾರ ಮಾಡ್ತೀರಾ? ನನಗೆ ಈ ಮದ್ವೆ ಬೇಡ ಅಷ್ಟೇ. ಅಗಸ್ತ್ಯ, ನೀನು ಬೇಡ ಅನ್ನಕ್ಕಾಗಲ್ಲ. ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ವಿಡಿಯೋ ಇದೆ ನನ್ನ ಹತ್ರ, ನೆನಪಿರ್ಲಿ. ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಹಾಗಲ್ಲ ಅಗಸ್ತ್ಯ, ಮೊದ್ಲಾದ್ರೆ ಎಲ್ಲಾ ಆಸ್ತಿನೂ ನಮ್ಮ ಅಕ್ಕನಿಗೆ ಹೋಗ್ಬಿಡತ್ತೆ, ನನಗೇನು ಸಿಗಲ್ಲ ಅಂತ ನಿನ್ ಹತ್ರ 60% ಡೀಲ್ ಒಪ್ಕೊಂಡೆ ನಮ್ಮ ಅಕ್ಕನಿಗೆ ಮೋಸ ಮಾಡಿ. ಈಗ ನಾನು ನಮ್ಮ ಅಕ್ಕನಿಗೆ ಇದು ಎರಡನೇ ಸಾರಿ ಮೋಸ ಮಾಡ್ತಿರೋದು. ಅದಕ್ಕೆ ಅಲ್ವಾ ನಿಮಗೆ ಬರೋ ಆಸ್ತಿ ಬರ್ತಾ ಇದೆ? ಆಸ್ತಿ ಸಾಲದು ಅಂತ ನನಗೆ ಅನ್ನಿಸ್ತಿದೆ ಅಗಸ್ತ್ಯ. ನೀನ್ ಮೇಘನ್ ಮದ್ವೆ ಆದ್ರೆ ಎಲ್ಲ ಸಮ ಆಗುತ್ತೆ. ನನ್ನ ಮಗಳಿಗೆ ಒಂದೊಳ್ಳೆ ಗಂಡ ಸಿಗ್ತಾನೆ, ನನಗೆ ಒಬ್ಬ ಒಳ್ಳೆ ಅಳಿಯ ಸಿಗ್ತಾನೆ, ಮನೆ ಆಸ್ತಿ ಮನೆಯಲ್ಲೇ ಇರುತ್ತೆ ಅಲ್ವಾ? ತಲೆ ಕೆಟ್ಟಿದೆ ನಿಮ್ಗೆ ಹಾಗೆ ಅನ್ಕೊ. ಆದ್ರೆ ನಿನ್ ಹತ್ರ ಬೇರೆ ದಾರಿ ಇಲ್ಲ, ವಿಡಿಯೋ ನನ್ನ ಹತ್ರ ಇದೆ. ಸರಿ, ತೋರ್ಸಿ. ಆ ವಿಡಿಯೋನ ನೀವ್ ಯಾರಿಗೆ ತೋರಿಸ್ತೀರೋ ತೋರ್ಸಿ. ಎಲ್ಲ ಅವಳು
ಅಲ್ಲೇ ಇರ್ಬೇಕನ್ಸುತ್ತಮ್ಮ. ಹೋಗಿ ಹೇಳ್ಕೊಂಬ. ಏಯ್, ಯಾಕ್ ನಿಂತೆ? ಸುಸ್ತಾಗ್ತಿದೆ ಅಪ್ಪಿ. ಕಾರಿಂದ ಹಿಡಿದು ನೀನು ಹತ್ತು ಹೆಜ್ಜೆ ಆಗಿಲ್ಲ, ಆಗ್ಲೇ ಸುಸ್ತಾ ನಿಂಗೆ? ನಡಿಯೇ ವೈದ್ಯ, ನಿನ್ಗೇನು ಆಗ್ಲಿಲ್ಲ ಅಲ್ವಾ? ಇವಳ್ಗೇನಾಗುತ್ತೆ? ಗುಂಡ್ಕಲ್ ತರ ಇದ್ದಾಳೆ ನಮ್ ರಕ್ತ ಇರಕ್ಕೆ. ಅವ್ರ ನೋವು ಅರ್ಥ ಆಗದಿದ್ರೆ ಪರವಾಗಿಲ್ಲ, ಇನ್ನೂ ಹೆಚ್ಚು ನೋವು ಯಾಕೆ ಕೊಡ್ಬೇಕು? ನಿಮ್ಗೆ ಉಪದೇಶ ಮಾಡಿ ಅಂತ ಯಾರು ಕರ್ದಿಲ್ಲ ಇಲ್ಲಿ. ಮನೆ ನಿಮ್ದಾಗಿರ್ಬೋದು, ಆದ್ರೆ ಕೇಳೋ ಕಿವಿ ನಮ್ದು. ನಿಮ್ ಉಪದೇಶ ಕೇಳೋ ಯಾವ ಆಸಕ್ತಿನೂ ನಮ್ಗಿಲ್ಲ. ಇಂದ್ರಾಣಿ ಅವರೇ, ನಿಮ್ಮನ್ನು ಒಂದು ಮಾತು ಕೇಳಬೇಕಿತ್ತು. ಸರಿ, ಕೇಳದಿದ್ರೆ ಬೇಗ ಕೇಳಿ. ವೈದೇಹೇನ ನಾನ್ ನೋಡ್ಕೋತೀನಿ, ನಿಮ್ ಯಾರಿಗೂ ಅವಳನ್ನ ನೋಡ್ಕೊಳ್ಳೋ ಸಮಯ ಆಗ್ಲಿ ಆಸಕ್ತಿ ಆಗ್ಲಿ ಇಲ್ಲ ಅಂತ ನಂಗೆ ಗೊತ್ತು. ಅವಳಿಗೆ ಆರೈಕೆ ಬೇಕು, ನಾವು ನೋಡ್ಕೋತೀವಿ. ಅದೇನು ಮೋಡಿ ಮಾಡಿದೀಯ ನೀನು? ಒಬ್ರಲ್ಲ ಒಬ್ರು ನೀನ್ ಸೇವೆ ಮಾಡೋಕ್ ತುದಿಗಾಲ ನಿಂತಿರ್ತಾರಲ್ಲ, ನೀನು ನೋಡಿ ಕಲಿಬೇಕು ಕಣೆ. ಹೋ ಜನದಲ್ಲಿ ಏನ್ ಪಾಪ ಮಾಡಿದ್ರು ಏನು, ಈ ಜನದಲ್ಲಿ ಇವಳನ್ನ ನೋಡ್ಕೊಳ್ಳೋ ಕರ್ಮ ನಿಮ್ದು. ನಿಂದು ಒಂದ್ ಜನ್ಮ ನಿಂದು. ಅಭಿ ಬಾ. ಯೋಚನೆ ಮಾಡಬೇಡ ವೈದೇಹಿ, ನಾವೆಲ್ಲ ಯಾವಾಗ್ಲೂ ನಿನ್ ಜೊತೆ ಇರ್ತೀವಿ. ಅದ್ರ ಬಗ್ಗೆ ನನಗೆ ನಂಬಿಕೆ ಇದೆ ಅಕ್ಕ. ಇಂಚರನ್ ಜೊತೆ ಯಾರೇ ಇರ್ತಾರೆ, ನಿಧಾನ ವೈದೇಹಿ. ಸುಸ್ತಾದ್ರೆ ಮಲ್ಕೋ. ಆಯ್ತು. ಈಗ ಸ್ವಲ್ಪ ಆರಾಮ ಅನ್ಸ್ತಾ ಇದೆಯಾ? ನನ್ಗೇನಕ್ಕ, ಆರಾಮಾಗಿದ್ದೀನಿ. ನಾನು ಆರಾಮಾಗಿರೋದಕ್ಕೆ ನನ್ನೋರ್ ಖುಷಿನೆಲ್ಲ ಆಹುತಿ ತಗೋತಾ ಇದ್ದೀನಿ. ಬಿಡ್ತು ಅನ್ನು ವೈದೇಹಿ, ಯಾಕಾಗಿ ಮಾತಾಡ್ತೀಯ? ಇನ್ನೇನಕ್ಕ, ನನಗೋಸ್ಕರ ಇಂಚರ ಮನೆ ಬಿಟ್ಟು ಹೋದ್ಲು. ನನ್ನ ಮಗ ನನ್ನನ್ನು ಹುಡುಗಕ್ಕೆ ಇಷ್ಟು ವರ್ಷ ಕಷ್ಟಪಟ್ಟ, ಸಿಕ್ಕಿದ್ಮೇಲೆ ಇನ್ನೊಂಥರ ಸಂಕಟ. ನಾನು ಈ ಮನೆಗೆ ಬಂದೆ ಅಂತ ಕೈಲಾಶ್ ಮನೆ ಬಿಟ್ಟು ಹೋದ, ನೀವು ಈ ಮನೆಯವರು. ಆದರೆ ನಮ್ಮ ಮನೆಯವ್ರ ಹತ್ರ ಬಾಯಿಗೆ ಬಂದಾಗ ಅನ್ನಿಸ್ಕೋತಾ ಇದ್ದೀರಾ? ಇದನ್ನೆಲ್ಲ ನೋಡಿ ನಾನು ಖುಷಿ ಪಡಬೇಕು. ಆದರೆ ಇದಕ್ಕೆಲ್ಲ ನೀನು ಕಾರಣ ಅಲ್ಲ ವೈದೇಹಿ. ಭ್ರಮೆ ಅಲ್ವಾ ಇದು? ನಾನು ಇಲ್ಲದೆ ಇದ್ದಿದ್ರೆ ಇದು ಯಾವುದೂ ಆಗ್ತಾನೇ ಇರಲಿಲ್ಲ. ಇರ್ಬೋದೇನೋ, ಆದರೆ ನೀನು ಇಲ್ಲದೆ ಇದ್ರೆ ನಮ್ಮ ಬದುಕಿನಲ್ಲಿ ದೊಡ್ಡ ಖುಷಿ ಇರ್ತಾ ಇರಲಿಲ್ಲ. ಆ ಖುಷಿ ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತಾನೆ ನಾವೆಲ್ಲ ಕಟ್ಟಕ್ಕೆ ಒಪ್ಕೊಂಡಿರೋ ಬೆಲೆ ಇದು. ಆ ಖುಷಿಗೆ ಅಷ್ಟೊಂದು ತೂಕ ಇಲ್ಲ ಅಕ್ಕ, ತೊಳ್ಳು. ಇಂಚರ ನನಗೋಸ್ಕರ ಮನೆ ಬಿಟ್ಟು ಹೋಗ್ಬೇಕಾಗಿರ್ಲಿಲ್ಲ. ಮನ್ಸಿಗೆ ತುಂಬಾ ಚುಚ್ಚುತ್ತಾ ಇದೆ. ಅಯ್ಯೋ ಹುಚ್ಚಮ್ಮ, ಇಷ್ಟು ಕಳ್ತಾರ? ಇದಕ್ಕಿಂತ ದೊಡ್ಡ ಕಷ್ಟ ನೋಡಿದೀವಿ, ದಾಟ್ ಬಂದಿದ್ದೀವಿ. ಅಗಸ್ತ್ಯ ಏನಾದರೂ ದಾರಿ ಹುಡುಕ್ತಾನೆ. ನೀನ್ ಮಲ್ಗೆ ಎದ್ದೇಳೋಷ್ಟರಲ್ಲಿ ಇಂಚರ ಮನೇಲಿರ್ತಾಳೆ. ಇವಳೆ
ನನ್ನ ಧರ್ಮ ಪತ್ನಿ. ಇಂಚರ, ಅಗಸ್ತ್ಯ, ರಾಥೋಡ್. ನಾನ್ ಮದ್ವೆ ಆಗ್ತೀನಿ ಅಂದ್ರು ಇವ್ಳು ಬಿಡಲ್ಲ. ಡೇಂಜರ್ ಪಾರ್ಟಿ ಸಾಯಿಸ್ಬಿಡ್ತಾಳೆ. ತುಂಬಾ ಪೊಸೆಸಿವ್ ಇವಳು. ಹೌದು, ನನ್ ಗಂಡ ಬೇರೆ ಹುಡುಗಿರ್ನ ನೋಡೋದಿರ್ಲಿ, ಬೇರೆ ಹುಡುಗಿ ನನ್ ಗಂಡನ್ ನೋಡಿದ್ರು ನನಗ್ ಸೆಟ್ ಬರತ್ತೆ. ಮೋಸ, ಸುಳ್ಳು ಹೇಳಿದ್ದೀರಾ ನೀವು ನನ್ಗೆ? ಸಮಾಧಾನ ಜ್ಯೋತಿ ಅವರೇ, ಸಮಾಧಾನ. ಇದು ರೆಸ್ಟೋರೆಂಟು, ನೀವು ನಿಂತ್ಕೊಂಡು ಮಾತಾಡಿದ್ರೆ ಎಲ್ಲರೂ ನೋಡ್ತಾರೆ. ಕೂತ್ಕೊಳ್ಳಿ, ಮಾತಾಡ್ಬೇಕು ಅಂತ ಕರೆದಿದ್ದೀರಾ, ಕೂತ್ಕೊಳ್ಳಿ ಮಾತಾಡೋಣ. ಹೌದು, ಸುಳ್ಳು ಹೇಳಿದ್ವಿ, ಹೇಳ್ಬೇಕಾಗಿ ಬಂತು. ನೀವು ಬೇಜಾರು ಮಾಡ್ಕೋಬೇಡಿ, ನಥಿಂಗ್ ಪರ್ಸನಲ್. ನನಗೆ ಗೊತ್ತು ಜ್ಯೋತಿ ಅವರೇ, ನೀವು ಗುಳ್ಳೆ ನರಿ ಅಂತ. ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಇಷ್ಟು ದಿನ ನಾಲ್ಗೆ ಬಿಗಿ ಹಿಡಿದು ಹಲ್ ಕಚ್ಚಿ ಸಾಕಾಗಿದೆ ನನಗೆ. ನನ್ನ ಅಂತಿದ್ರಿ ಸರಿ, ಆದ್ರೆ ಈಗ ನನ್ನ ಗಂಡನ ಮೇಲೆ ಕಣ್ಣು ಹಾಕಿದ್ದೀರಾ? ಈ ಇಂಚರ ಸುಮ್ಮನೆ ಇರಲ್ಲ. ಹೇಳಿದೆ, ಹೇಳಿದೆ ಅಲ್ಲ ನಿಮ್ಗೆ ನನ್ನ ಹೆಂಡತಿ ಡೇಂಜರ್ ಅಂತ. ಒಂದ್ ನಿಮಿಷ ಮುಂದೆ ಬನ್ನಿ ಬನ್ನಿ. ಒಂದೊಂದ್ಸಲ ನನಗೂ ಭಯ ಆಗ್ಬಿಡತ್ತೆ.